ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನೆಲ್. ಟಾಟಾ ಐ ಪಿ ಎಲ್ 2022 ವೀಕ್ಷಕರೇ, ಫೈನಲ್ ಕಂಪ್ಲೀಟ್ ಆಗಿದೆ. ಫೈನಲ್ ಪಂದ್ಯದಲ್ಲಿ ಯಾರು ಗೆದ್ರು ಅಂತ ನೀವು ಕಮೆಂಟ್ ಮಾಡಿ. ನಾವು ನೀವು ಎಲ್ಲ ಪಂದ್ಯ ನೋಡಿದ್ರಿ ವೀಕ್ಷಕರೇ. ರಾಜಸ್ಥಾನ್ ರಾಯಲ್ಸ್ ತಂಡದ ಕಲ್ಪೆ ಬೌಲಿಂಗ್ ಬಗ್ಗೆನೇ ಮಾತಾಡಬೇಕು. ಬ್ಯಾಟಿಂಗ್ ಮೊದಲು ಇವರು ಬ್ಯಾಟಿಂಗ್ ತುಂಬ ಸಖತ್ತಾಗಿ ಮಾಡಿಲ್ಲ. ಕಳಪೆ ಬ್ಯಾಟಿಂಗ್ ಪ್ಲಸ್ ಬೌಲರ್ಸ್ಗಳಿಗೆ ಏನೂ ಒಂದು ಟೋಟಲ್ ಇರಲಿಲ್ಲ, ಒಂದು ಆಡಿಸುವಂಥ ಟೋಟಲು. ಅದರಲ್ಲೂ ಯುಜಿ ಚಹಲ್ ಅವರು ಪ್ರಮುಖ ವಿಕೆಟ್ನ ತೆಗಿತಾರೆ ವೀಕ್ಷಕರೇ. ಪ್ರಮುಖ ವಿಕೆಟ್ ಬೈ ಯುಜಿ ಚಹಲ್ ಅವರು. ಯುಜಿ ಚಹಲ್ ಅವರು ಪಂದ್ಯ ಆದ ನಂತರ ಪ್ರೆಸ್ ಕಾನ್ಫರೆನ್ಸಲ್ಲಿ ಏನು ಮಾತಾಡಿದ್ರು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಯುಜಿ ಚಹಲ್ ಅವರು ಪ್ರೆಸ್ ಕಾನ್ಫರೆನ್ಸಲ್ಲಿ ಅಂದರು, ತುಂಬ ಖುಷಿ ಇದೆ ರಾಜಸ್ಥಾನ್ ರಾಯಲ್ಸ್ಗೆ ತಂಡ ಪರ್ಪಲ್ ಕ್ಯಾಪ್ ನಾವು ಗೆದ್ದಿರೋದು, ಆದರೆ ಒಂದೇ ಒಂದು ಬೇಜಾರಿದೆ, ಆರ್ ಸಿ ಬಿ ತಂಡ ಫೈನಲ್ಗೆ ಬಂದಿಲ್ಲ ಅಂತ. ನಾವು ಮೊದಲೇ ಹೇಳಿದ್ದೆ ಆರ್ ಸಿ ಬಿ ನಾವು ಫೈನಲ್ ಆಡಬೇಕಾಗಿತ್ತು ಅಂತ. ಕ್ವಾಲಿಫೈರ್ವನ್ನು ನಾವು ಸೋತ್ರಿ, ಆರ್ ಸಿ ಬಿ ತಂಡವನ್ನು ಕ್ವಾಲಿಫೈರ್ ಟೂ ಅಲ್ಲಿ ನಾವು ಸೋಲಿಸಿದ್ದೀರಿ. ನಾವು ಫೈನಲ್ಗೆ ಬಂದ್ವಿ, ಆರ್ ಸಿ ಬಿ ಬಂದಿಲ್ಲ ಅಷ್ಟೇ. ಆದರೆ ಆರ್ ಸಿ ಬಿ ತಂಡಕ್ಕೆ ನಾನು ಹೋಗ್ತೀನಿ ನೆಕ್ಸ್ಟ್ ವರ್ಷ ಅಂತ ಕೂಡ ಹೇಳಿದ್ದಾರೆ. ಆದರೆ ಬಿಡೋರು ಯಾರು, ರಾಜಸ್ಥಾನ್ ರಾಯಲ್ಸನ್ನು ಬಿಟ್ಟರೆ ತಾನೇ ಇವರು ಹೋಗೋದು. ಮೊದಲು ಫ್ರಾಂಚೈಸಿ ಡಿಸಿಷನ್ ಮಾಡುತ್ತೆ, ಅದಾದಮೇಲೆ ಇವ್ರು ಡಿಸಿಷನ್ ತೊಗೊಬೇಕಾಗುತ್ತೆ. ಇವ್ರಿಗೆ ಆರ್ ಸಿ ಬಿ ತಂಡಕ್ಕೆ ಬರೋಕ್ಕೆ ಇಷ್ಟ, ಆರ್ ಸಿ ಬಿ ಇವ್ರನ್ನ ಕರ್ಕೊಳೋಕ್ಕೂ ಕೂಡ ಇಷ್ಟ. ಆದರೆ ಆರ್ ಸಿ ಬಿ ತಂಡ ಯಾವ ರೀತಿ ಯೋಚನೆ ಮಾಡ್ತಾರೆ ಅಂತ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಕಡೆ ಒಂದಿಂದ ಹೊಸರಂಗ ಕೂಡ ಇದ್ದಾರೆ. ಇವತ್ತಿನ ಪಂದ್ಯ ಬಿಂದಾಸ್ ಆಗಿತ್ತು ವೀಕ್ಷಕರೇ, ಸೂಪರ್ ಆದಂಥ ಪಂದ್ಯ ಅಂತ ಹೇಳ್ಬೋದು. ಫೈನಲ್ಸ್ ಪಂದ್ಯ ಥರನೇ ಇತ್ತು, ಆದರೆ ಒಂದು ಬೇಜಾರು, ಆರ್ ಸಿ ಬಿ ತಂಡ ಬಂದಿದ್ರೆ ಇನ್ನೂ ಕೂಡ ಸಖತ್ತಾಗಿರ್ತಾ ಇತ್ತು ನೋಡೋದಕ್ಕೆ. ಆರ್ ಸಿ ಬಿ ತಂಡ ನೆಕ್ಸ್ಟ್ ಲೆವೆಲಲ್ಲಿ ಎಂಟ್ರಿ ಕೊಡುತ್ತೆ ಅಂತ ಹೇಳ್ಬೋದು. ಇದೇ ಥರ ಸಪೋರ್ಟ್ ಮಾಡಿದ್ರೆ ಆರ್ ಸಿ ಬಿ ತಂಡ ಬಂದೇ ಬರುತ್ತೆ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.